ಹಾಸನಕ್ಕೆ ರಾಷ್ಟ್ರೀಯ ವಿಪತ್ತು ನಿಧಿ ಬಂದು ತಲುಪಿಲ್ಲ ಅಂತ ಎಚ್ ಡಿ ರೇವಣ್ಣ ಅವರು ಆರೋಪಿಸಿದ್ದಾರೆ. ಕಳೆದ 6 ತಿಂಗಳ ಹಿಂದೆಯಷ್ಟೇ ಬರಬೇಕಾಗಿದ್ದ ರಾಷ್ಟ್ರೀಯ ವಿಪತ್ತು ನಿಧಿ ಅಡಿಯಲ್ಲಿ ಏನು ಹಣ ಬರಬೇಕಾಗಿತ್ತು ಅಥವಾ ಅನುದಾನದ ಪರಿಹಾರ ಹಣ ಏನು ಬರಬೇಕಾಗಿತ್ತು ಅದು ಇನ್ನೂ ಕೂಡ ಬಂದು ತಲುಪಿಲ್ಲ. ಈ ಪ್ರವಾಹದ ಸಂದರ್ಭದಲ್ಲಿ ಅಥವಾ ಮಳೆಯಿಂದ ಹಾನಿಯಾದಾಗ ಏನು ಪರಿಹಾರವನ್ನು ಕೊಟ್ಟಿರ್ತಾರೆ ಅದು ಕೂಡ ಬಂದು ತಲುಪಿಲ್ಲ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಬನ್ನಿ, ಹಾಗಾದರೆ ಯಾವ ರೀತಿ ಆರೋಪಿಸ್ತಾ ಇದ್ದಾರೆ ಶಾಸಕರು ನೋಡೋಣ. ಈಗ ಹಾಸನ ಜಿಲ್ಲೆನಲ್ಲಿ ಕಳೆದ 6 ತಿಂಗಳಾದ್ರೂ 5 ತಿಂಗಳಾಗಿದೆ ಮಳೆ. 5 ತಿಂಗಳುಗಳ ಕಾಲ ಕಳೆದ್ರು ಸುಮಾರು 1440 ಜನ ರೈತರು, ತೋಟಗಾರಿಕೆ ರೈತರು, 1444 ತೋಟಗಾರಿಕೆ ರೈತರು ಸುಮಾರು 49 ಕೋಟಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸೇ ನಾನು ಇದೆಲ್ಲ ಹೇಳೋದು. ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ 49 ಕೋಟಿ ನಷ್ಟ ಇದೆ. ಅದೇ ರೀತಿ ಕೃಷಿ ಇಲಾಖೆದು ಅದು 444 ಹೆಕ್ಟೇರು ತೋಟಗಾರಿಕೆ ಬೆಳೆ ಅಂದರೆ ಸುಮಾರು 1500 ಹೆಕ್ಟೇರು ಅಲ್ಲ ತೋಟಗಾರಿಕೆ. ಅದೇ ರೀತಿ ಕೃಷಿ ಸುಮಾರು 861 ಹೆಕ್ಟೇರು ಅಂದರೆ 2000 ಎಕರೆ 861.06 ಹೆಕ್ಟೇರ್ ಅದು ಸುಮಾರು 86 ಕೋಟಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ. ಮತ್ತೆ ಕೆರೆಗಳು 99 ಕೆರೆ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರದೇ 148 ಕೋಟಿ ರೂಪಾಯಿ ಆಗುತ್ತೆ. 148 ಕೋಟಿ ಗೊತ್ತಾಯ್ತು ಸರ್. ಪಿ ಡಬ್ಲ್ಯೂ ರೋಡ್ 99 ಕೆರೆ, ಪಿ ಡಬ್ಲ್ಯೂ ರೋಡ್ 646 ಕಿಲೋಮೀಟ್ರ್, 646.8 ಕಿಲೋಮೀಟರ್ಸು. ಆಮೇಲೆ ಬ್ರಿಡ್ಜಸ್ ಪಿ ಡಬ್ಲ್ಯೂ 38 ಬ್ರಿಡ್ಜ್ ಹೋಗಿ ಕೊಲಾಪ್ಸ್ ಆಗಿದೆ. ಇದೇ ರೀತಿ ಪಿ ಆರ್ ಡಿ ಇವೆಲ್ಲ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಬೇಕಂದ್ರೆ ಕೊಡ್ತೇ ಅಂತ ಕೇಳ್ತಾ ಇದ್ದೀವಿ. ಓಲಿ ಅಟ್ಲೀಸ್ಟ್ ಗುಂಡಿ ಮುಚ್ಚಕ್ಕಾಗುತ್ತೆ, ಗುಂಡಿ ಮುಚ್ಚೋದು ಇಲ್ಲ. ಆಮೇಲೆ ಒಂದು ಕಾಡು ಬೆಳೆದಂಗೆ ಬೆಳೆದೈತೆ ಕೆಳಗಡೆ ಕಾಡು. ಕಾಡು ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತು ಸರ್. ರೋಡಲ್ಲಿ ಆ ಥರ ನೋಡಕ್ಕೆ ಕಾಣಲ್ಲ. ಪಿ ಆರ್ ಡಿಂದ 1 ರೂಪಾಯಿ ಇವತ್ತುವರೆಗೆ ಗ್ರ್ಯಾಂಟ್ ಕೊಟ್ಟಿಲ್ಲ. ಅದು ಅಮೌಂಟ್ ಬೇಕಾದ್ರೆ ಹೇಳ್ತೀನಿ ಎಷ್ಟು. ಅದೇ ರೀತಿ ಪಿ ಆರ್ ಡಿಂದಲ್ಲಿ 1 ರೂಪಾಯಿ ಇಲ್ಲ. ಎಲ್ಲೋ ಈಗ ಸುಮ್ಮನೆ 4 ವರ್ಷಕ್ಕೆ ಪಿ ಆರ್ ಡಿ ಎಲ್ಲೋ ಕೃಷಿ ಕೃಷಿ ಕಳೆದು ಮಾಡೋಕ್ಕೆಲ್ಲ ಕೊಟ್ಟಿಲ್ಲ. ಈಗ ಈ ಥರ ರೈತರ ಬಗ್ಗೆ ಈ ಸರ್ಕಾರ 4-5 ತಿಂಗಳಾದ್ರೂ ಅವೇನು ಮಾಡ್ತೇವೆ ಬೆಳೆ ಹಾಕಿವ್ರೆ. ಇದು ಎನ್ ಡಿ ಆರ್ ಎಫ್ ಗೈಡ್ಲೈನ್ ಪ್ರಕಾರ ಹೋದ್ರೆ ಅವ್ರ ಸ್ವಂತ ಪಕ್ಷದ ಪ್ರಕಾರ ಹೋದ್ರೆ ಕೆರೆದೇ 7 ಕೋಟಿ ಆಯ್ತು. ಇದೇ ಒಂದು ಇದೈತಲ್ಲ ಅದೊಂದು 2 ಕೋಟಿ ಆಯ್ತು. ಎರಡರಿಂದ ರೈತರು ಇವತ್ತು ಬೆಳೆ ಮಾಡೋರಲ್ಲ ಸರ್, 2000 ಎಕರೆ ಅಂದರೆ 1 ಎಕರೆಗೆ 10,000 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟಾಯ್ತು ಹೋದ್ರೆ 200 ಕೋಟಿ ಆಯ್ತು. ಅದೇ ರೀತಿ ಇನ್ನೊಂದು 1,000 ಕೋಟಿ ರೈತರು ಬೆಳೆ ಹಾಕಿರೋ ಖರ್ಚು ತಗೊಂಡು ಹೋದ್ರೆ 1-3 ಸಾವಿರ ಕೋಟಿ 4,000 ಕೋಟಿ ನಷ್ಟ ಆಯ್ತು. ಇವತ್ತು ಬೇಡ, ಒಂದು ಅರ್ಧನಾದ್ರು ಕೊಡಿ, ಏನು ರಾಜ್ಯ ಸರ್ಕಾರದಿಂದ ಕೊಡಿ. ಹಿಂದೆಗಳು ಸರ್ಕಾರಗಳು ಹಿಂದೆ ಕೊಟ್ಟಿಲ್ವಾ? ಈ ಸರ್ಕಾರ ಮಳೆ ಹಾನಿ ಬಗ್ಗೆ ಇವತ್ತುವರೆಗೆ ಯಾವುದೇ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕೂಡಲೇ ಪರಿಹಾರ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. ಅಥವಾ ರಾಜ್ಯ ಸರ್ಕಾರ ಈಗ ನಾವೇನಾದ್ರು 5 ಗ್ಯಾರಂಟಿ ಕೊಟ್ಟು ಕೊಡೋಕ್ಕಾಗಲ್ಲ ಈ ಸಾರಿ ಅಂತ ನಾನು ರೈತರಿಗೊಂದು ನೇರವಾಗಿ ಹೇಳಿ ಕೊಡೋಕ್ಕಾಗಲ್ಲ, ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಏನು ಬ್ಲಡ್ ಟ್ಯಾಬ್ಲೆಟ್ ದುಡ್ಡು ನಾವು ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿ ಗೊತ್ತಾಯ್ತಾ. ಅದರಿಂದ ಅದ್ಬಿಟ್ಟು ಕೊಡದಲ್ಲಿ 4-5 ತಿಂಗಳಿಂದ ರೈತರು ಬರುತ್ತೆ ಅಂತ ಕಾಯ್ಕೊಂಡಿದ್ದು ಕಾಲು ಭಾಗ ಬರೋದು, ಕಾಲು ಭಾಗ ದುಡ್ಡು ಬರ್ತೈತಿ ಅವ್ರು ಖರ್ಚು ಮಾಡಿರೋದ ಅದನ್ನ ಕೊಡಿ ಅಂತ ಮನವಿ ಮಾಡ್ತೇವೆ. ಗೊತ್ತಾಯ್ತು ಸರ್.
ಆಮೇಲೆ ಜಿಲ್ಲೆ ಒಳಗೆ ವರ್ಗಾವಣೆ ದಂಧೆಗೆ ನಡೀತಾ ಇತ್ತು. ಈ ಆಟು ಅಡಿಗೆಯವರಲ್ಲ, ಅವ್ರದ್ದಲ್ಲೂ 5,000-10,000 ಕೈ ಹೋಗ್ತಾ ಇತ್ತು. ಅದೇನಾಗುತ್ತೆ, ಅಡಿಗೆ ಮಾಡ್ತಾರೆ ಹೆಣ್ಮಕ್ಳು, ಅವ್ರದ್ದಲ್ಲೂ 5,000-10,000 ಕೈ ಹೊಡೋದು. ಬೇಕಾದ್ರೆ ದಾಖಲೆ ಕೊಡಬೇಕು ಅವ್ರು ಕೊಡ್ತೀನಿ. ಅವರು ಎದುರಿಸಲು ಅಧಿಕಾರ ಮಾಡುತ್ತೆ ಕೆಲವರು ರಾಜಕೀಯ ಇವರು ಅಧಿಕಾರಿಗಳು ಅವ್ರಿಗೆ ಎದುರಿಕೊಂಡು ಯಾರು ಮೊದಲು ಮಾಡ್ತಾರೆ ಕೆಲವು ವ್ಯಕ್ತಿಗಳು ಮಧ್ಯವರ್ತಿಗಳು ಬೇಕಾದ್ರೆ ಇಷ್ಟು ನಾನು ಅಧಿಕಾರಿಗಳು ಅಂತ ಅಧಿಕಾರಿಗಳಿಗೆ ಸಹಕಾರ ಕೊಡ್ತೇನೆ. ಹೆಂಗ್ ಕೊಟ್ಟರು ಆ ಟ್ರಾನ್ಸ್ಫರ್ ಮಾಡ್ತಾರೆ, ಬೇಕಾದ್ರೆ ವಿಡಿಯೋ ಬೇಕು ಇಡ್ಬೇಕು ಅಂದ್ರೆ ಕೊಡಿಸ್ತೀನಿ. 5 ಲಕ್ಷ ಜಿಲ್ಲೆ ಎಲ್ಲ ಕಡೆ ಅಟೆಂಡರ್ಗಳು ಅಡಿಗೆರು ಅವ್ರದ್ದಲ್ಲೂ ಬಿಡ್ತಾ ಇಲ್ಲ ಕೆಲವು ಸಂಘ ಇವರು. ಹೌದಾಯ್ತು ಸರ್, ನಾನು ಅಧಿಕಾರಿಗಳು ಇದಕ್ಕಿಂತ ಅವಕಾಶ ಕೊಡಬಾರ್ದು. ಅವೇನೋ ಹೆಣ್ಮಕ್ಳುಗಳು ಕೆಲಸಕ್ಕೆ ಸೇರ್ಕೊಂಡಿರ್ತೇವೆ, ಅವು ಪಾಪ ಬರೋ ಸಂಬಳ, ಅವೇನು ಹೇಳ್ತೇವೆ ಸರ್ ಇಲ್ಲ ಮುಂದಿನ ವಾರ ಕೊಡ್ತೀನಿ, ಈಗ 5,000 ಕೊಟ್ಟಿದ್ದೀನಿ, ಮುಂದಿನ ವಾರ ದೊಡ್ಡ ಕೊಡ್ತೀನಿ, ನಾನು ಸಾಲ ಮಾಡಿಕೊಡ್ತಾ ಇದ್ದೀನಿ ಅಂತ ಬಿಡ್ಕೋತೇವೆ. ಇದರಲ್ಲೇ ನಿಮ್ಮ ಎಂಥದಪ್ಪ ಇದು ಹೇಳ್ತಾರಲ್ಲ ನಿಮ್ಮ ಅದರಲ್ಲಿ, ಆದರೂ ಇವರು ಅವ್ಯಾವ ಲೆಕ್ಕಕ್ಕಿಲ್ಲ. ಇದನ್ನು ಯಾರ್ಯಾರು ಮಾಡ್ತಾರೆ ಅದೆಲ್ಲ ಬಹಿರಂಗ ಬೇಕಾದ್ರೆ ಆ ಕ್ಯಾಸೆಟ್ ಬೇಕಾದ್ರೆ ಬಿಡುಗಡೆ ಮಾಡೋದು ಮಾಡ್ತೀನಿ.